ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ವೆಯ್ಟ್ ಲಾಸ್ನ 28ನೇ ದಿವಸ. ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಕುಡಿತಾ ಇದ್ದೀನಿ, ಹಾಗೆಯೇ ತಿಂತಾ ಇದ್ದೀನಿ ಅಂತ. ಈ ವಿಡಿಯೋಸ್ ನೋಡೋ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಾಗಿದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕಂತೂ ಮರೆಯದಿರಿ. ಇನ್ನೂ ಬನ್ನಿ ನೋಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 2 ಗ್ಲಾಸ್ ಬಿಸಿನೀರು, ಹಾಗೇ 3 ಡೇಟ್ಸನ್ನು ತಿಂತಾ ಇದ್ದೀನಿ. ಡೇಟ್ಸ್ ತಿನ್ನೋದ್ರಿಂದ ನಮಗೆ ಬಾಡಿಗೆ ಎಲರ್ಜಿ ಸಪ್ಲೈ ಮಾಡುತ್ತೆ, ಹಾಗೇ ನಮಗೆ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳನ್ನ ದೊರಕೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ಲು. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ಡೇಟ್ಸನ್ನು ತಿನ್ನೋದ್ರಿಂದ ನಮಗೆ ಇದರಲ್ಲಿ ಆರೋಗ್ಯಕರವಾದಂಥ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಡೇಟ್ಸನ್ನು ಬೆಳಗ್ಗೆ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ತೆಕ್ಕೊಂಡಿರೋದು 1 ಕಪ್ ಅವಲಕ್ಕಿ ತೆಕ್ಕೊಂಡಿದ್ದೀನಿ, ಹಾಗೆಯೇ 1 ಗ್ಲಾಸ್ನಷ್ಟು ವಿಥೌಟ್ ಶುಗರ್ ಇರುವಂತಹ ಚಹಾವನ್ನು ಕುಡಿತಾ ಇದ್ದೀನಿ. ಹಾಗೆಯೇ ಡಿಯರ್ಸ್, ಬೆಳಗ್ಗೆ 11 ಗಂಟೆಗೆ 2 ಟೇಬಲ್ಸ್ಪೂನ್ ಎಳ್ಳು ಪೌಡರ್, ಹಾಗೆಯೇ 1 ಲೀಟರ್ ವಾಟರನ್ನು ಕುಡಿತಾ ಇದ್ದೀನಿ. ಈ ಒಂದು ಬೇಸಿಗೆ ಕಾಲದಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ. 4 to 5 ಲೀಟರ್ ಆದರೂ ನೀರು ಕುಡಿಲೇಬೇಕು. ಬಾಡಿನ ಡಿಹೈಡ್ರೇಟ್ ಮಾಡೋಕ್ಕೆ ಇಡಬೇಡಿ. ಹಾಗೆಯೇ ಏನಾದರೂ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಿನ್ನೋದು ತುಂಬಾ ಒಳ್ಳೆಯದು. ಡೈಲಿ 4 to 5 ಟೈಮ್ಸ್ ಯೂರಿನ್ ಕ್ಲಿಯರ್ ಆಗಿ ಹೋಗ್ತಾ ಇದೆ ಅಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ನಿಮ್ಮ ಬಾಡಿಗೆ ನೀರು ಸಪ್ಲೈ ಆಗ್ತಾ ಇದೆ ಅಂತ ಅರ್ಥ. ಮಧ್ಯಾಹ್ನ 1 ಗಂಟೆಗೆ ನನ್ನ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಮೆಣಸಿನ ಪೌಡರ್, 1/2 ಟೇಬಲ್ಸ್ಪೂನ್ ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ. ಅನಂತರ ಕಾಶ್ಮೀರಿ ಚಿಲ್ಲಿ ಪೌಡರ್ 1.5 ಟೇಬಲ್ಸ್ಪೂನಷ್ಟು ಹಾಕ್ತಿದ್ದೀನಿ. ನಂತರ ಡಿಯರ್ಸ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ ನಾನಿಲ್ಲಿ ಫಿಶ್ ಫ್ರೈಯನ್ನು ಪ್ರಿಪೇರ್ ಮಾಡ್ತಾ ಇರೋದು. ಕಟ್ ಮಾಡಿಟ್ಟಂಥ ಫಿಶನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿಯಾಗಿ, ವಾಟರ್ ಆ್ಯಡ್ ಮಾಡ್ತಾ ಇಲ್ಲ, ಈ ರೀತಿ ಇವಾಗ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ನನಗೆ ಈ ರೀತಿ ಫ್ರೈ ಮಾಡೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಂತರ ಸ್ವಲ್ಪ ವಾಟರ್, ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸ್ ಆಯಿತು ಅಂದರೆ, ಪೌಡರ್ ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಬೋದು. ನೋಡಿದ್ರಲ್ವ, ಈ ಒಂದು ರೀತಿಯಲ್ಲಿ ನಾನು ಮಿಶ್ರಣ ಮಾಡಿ ಕೊಡ್ತಾ ಇರೋದು. ಫೈನಲಿ ನಮ್ಮ ಈ ಒಂದು ಫಿಶ್ನಲ್ಲಿ ಎಲ್ಲ ಮಸಾಲನೂ ಸ್ಪ್ರೆಡ್ ಆಗಿದೆ. ಇನ್ನು ನಾವು ಇದನ್ನು ಫ್ರೈ ಮಾಡಿ ತಗೊಳ್ಬೇಕು. ಡಿಯರ್ ಫ್ರೆಂಡ್ಸ್, ಇದನ್ನು ಫ್ರೈ ಮಾಡೋಕ್ಕೋಸ್ಕರ 3 to 4 ಟೇಬಲ್ಸ್ಪೂನ್ ಕೊಕೊನೆಟ್ ಆಯಿಲನ್ನು ತೆಕ್ಕೊಂಡಿದ್ದೀನಿ. ನಂತರ ನಾವು ಪ್ರಿಪೇರ್ ಮಾಡಿಟ್ಟಂಥ ಈ ಒಂದು ಫಿಶನ್ನು ಕೂಡ ಹಾಕಿಕೊಡೋಣ. ಒಂದು ಸೈಡಲ್ಲಿ 1 5 ಮಿನಿಟ್ಸ್ ಮೀಡಿಯಂ ಫ್ಲೇಮ್ನಲ್ಲಿ, ಹಾಗೆಯೇ ಇನ್ನೊಂದು ಸೈಡಲ್ಲಿ 1 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿ ತೆಕ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಹಾಕಬೇಡಿ, ಕರಿದು ಹೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಫ್ರೈ ಮಾಡೋದಾದರೆ ಮೀಡಿಯಂ ಫ್ಲೇಮಲ್ಲಿ ಹಾಕಿ ಫ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಫಿಶ್ ಫ್ರೈ. ಫೈನಲಿ ನಮ್ಮ ಫಿಶ್ ಫ್ರೈ ರೆಡಿ ಆಯಿತು. ಇವಾಗ 1 ಕಪ್ನಷ್ಟು ರೈಸನ್ನು ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಸೈಡ್ ಡಿಶ್ಶಾಗಿ ದಾಲನ್ನು ತಗೊಳ್ತಾ ಇರೋದು. ಇಲ್ಲಿ ನಾವು ಪ್ರಿಪೇರ್ ಮಾಡಿಟ್ಟಂತಹ ಫಿಶ್ ಫ್ರೈಯನ್ನು ತಗೊಳ್ತಾ ಇರೋದು. ಡಿಯರ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಅವಲಕ್ಕಿ ತಿಂದಿದ್ದೀನಿ, ಹಾಗೆಯೇ ಮಧ್ಯಾಹ್ನ ಊಟವನ್ನು ಮಾಡ್ತಾ ಇದ್ದೀನಿ. ಎರಡೂ ಕೂಡ ಹೈ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ಡು, ಹಾಗಾಗಿ ಈವ್ನಿಂಗ್ ಫುಡ್ಡನ್ನು ನಾವು ಕೇರಲ್ಲಿ ತೆಕ್ಕೊಳ್ಬೇಕು. ಓಕೆ, ಇವಾಗ ನೋಡಿ ನಾನು ಲಂಚನ್ನು ತಿಂತಾ ಇರೋದು. ಸರಿಯಾದ ಸಮಯದಲ್ಲಿ ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡಲೇಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್. ನನಗೂ ಸ್ವಲ್ಪ ಊಟ ಸಾಕಾಗೋದಿಲ್ಲ ಫ್ರೆಂಡ್ಸ್. ಇದು ನಿಜ, ಫಿಶ್ ಮತ್ತು ದಾಲ್ ಇದ್ದರೆ ಎಷ್ಟು ಊಟ ಮಾಡಿದ್ರು ಸಾಕಾಗೋದಿಲ್ಲ. ಬಟ್ ಚಾಲೆಂಜಲ್ಲಿ ಇದ್ದೀನಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಸೂಪರ್ ಆಗಿದೆ. ಯಾರಿಗೆಲ್ಲ ದಾಲ್ ಮತ್ತು ಫಿಶ್ ಇಷ್ಟ ಕಮೆಂಟ್ ಮಾಡಿದ್ದೀನಿ. ಯಾರಿಗೆಲ್ಲ ದಾಲ್ ಫಿಶ್ ಮನೆ ಕೈ ತಿನ್ನ ಇಷ್ಟ ಕಮೆಂಟ್ ಹಾಕ್ತಾರೆ. ಆಯ್ತಾ, ಫ್ರೈ ಮಾಡಿದ್ದು ಕೊಕೊನೆಟ್ ಆಯಿಲಲ್ಲಿ. ಡಿಯರ್ ಫ್ರೆಂಡ್ಸ್, ನಾನಿವತ್ತು ಟೀ ಟೈಮಲ್ಲಿ ತೆಕ್ಕೊಳ್ತಾ ಇರೋದು ಜೀರಿಗೆ ಕಷಾಯ. ಫಸ್ಟ್ ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ 2 ಟೇಬಲ್ಸ್ಪೂನ್ ಜೀರಿಗೆನ ಹಾಕಿ ಚೆನ್ನಾಗಿ 1-5 ಮಿನಿಟ್ಸ್ ಕುದಿಸ್ತೀನಿ. ನಂತರ ಇದಕ್ಕೆ ನಾವು ಸ್ವಲ್ಪ ಬಿಸಿ ಮಾಡಿಟ್ಟಂಥ ಮಿಶ್ರಣವನ್ನು, ಅಂದರೆ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಜಗ್ಗೇರಿಯೆಲ್ಲ ಸ್ವೀಟ್ ಇಷ್ಟಪಡುವವರಾಗಿದ್ದರೆ ಇದಕ್ಕೆ ಜಗ್ಗೇರಿಯೆಲ್ಲ ಹಾಕ್ಬೋದು. ನಾನು ಜಗ್ಗೇರಿಯನ್ನು ಹಾಕ್ತಾ ಇಲ್ಲ, ವಿದೌಟ್ ಶುಗರಲ್ಲೆಲ್ಲ ಕುಡಿತಾ ಇದ್ದೀನಿ.
ಫ್ರೆಂಡ್ಸ್. ಜೀರಿಗೆ ಕಷಾಯ ನಾವು ಕುಡಿಯೋದ್ರಿಂದ ಡೈಜೆಷನ್ ಬೇಗನೆ ನಡೆಯುತ್ತೆ, ಅದಕ್ಕೋಸ್ಕರ. ಹಾಗೇನೆ ಬೆಳಿಗ್ಗೆ ಸ್ವಲ್ಪ ಅವಲಕ್ಕಿ ಎಲ್ಲ ಬಾಕಿ ಇತ್ತು, ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕವನ್ನೆಲ್ಲ ಹಾಕಿ ಬೇರೆ ಒಂದು ಟೇಸ್ಟಲ್ಲಿ ರೆಸಿಪಿ ಮಾಡಿದೆ. ಓಕೆ, ನನಗಂತೂ ತುಂಬ ಇಷ್ಟ. ಬಟ್ ಫುಡ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಫುಡ್ ವೇಸ್ಟ್ ಆಗದೇ ಇರಲಿ ಅಂತ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅದನ್ನೇ ತಗೊಂಡಿದ್ದೀನಿ. ಬೆಳಗಿನ ಅವಲಕ್ಕಿಯನ್ನು ಈವ್ನಿಂಗ್ ಟೈಮಲ್ಲಿ ಚಕ್ಕರ ಅವಲಕ್ಕಿ ಮಾಡಿದ್ದೀನಿ, ಅಂದರೆ ಬೆಲ್ಲದ ಅವಲಕ್ಕಿ ಮಾಡಿದ್ದೀನಿ. ಡಿಯರ್ ಫ್ರೆಂಡ್ಸ್, ನನ್ನ ಮುಖನ ನೀವು ನೋಡುವಾಗ ಫಸ್ಟ್ ಇರೋ ಮುಖ ಹಾಗೇ ಇವಾಗಿನಲ್ಲಿ ತುಂಬ ತುಂಬ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಫಸ್ಟ್ ನಾನಂತೂ ವೆಯ್ಟು ಜಾಸ್ತಿ ಇದೆ, 70 ಕೆಜಿಗೆ ರೀಚ್ ಆಗೋದು ಅಷ್ಟು ಸುಲಭ ಅಲ್ಲ. ರೀಚ್ ಆಗೋವಾಗಂತೂ ನಾವಂತೂ ಸಖತ್ತಾಗಿ ವೀಕ್ ಆಗಿರ್ತೀವಿ. ಒಮ್ಮೆಲೆ ನಾವು ವೆಯ್ಟ್ ಲಾಸ್ ಆಗಿರೋದ್ರಿಂದ ನಮ್ಮ ವೀಕಲ್ಲೆಲ್ಲ ನಮ್ಮ ಮುಖದಲ್ಲೆಲ್ಲ ಸ್ವಲ್ಪ ವೀಕ್ ಕಾಣುತ್ತೆ. ಬಟ್ ಅದ್ರ ಜೊತೆಗೆ ಫ್ರೆಂಡ್ಸ್, ಡಬಲ್ ಚಿನ್ ಅಂತೂ ಹೋಗಿಲ್ಲ, ಮುಖ ಅಂತೂ ಸಣ್ಣದಾಗಿದೆ. ಡಬಲ್ ಚಿನ್ ಹೋಗಬೇಕಾದ್ರೆ ನಾವು ಅದರದೇ ಆದಂಥ ವರ್ಕೌಟ್ ಮಾಡಲೇಬೇಕು. ಈವ್ನಿಂಗ್ ಫುಡ್ ಅಂತೂ ನಾವು ಕೇರಾಗಿ ಫಾಲೋ ಮಾಡಬೇಕಾಗುತ್ತೆ. ಒಂದು ಕುಕುಮರ್ ಆ್ಯಂಡ್ ಕ್ಯಾರೆಟ್ ತಗೊಂಡಿದ್ದೀನಿ, ಇದನ್ನು ನಾವು ತಿನ್ನಬೇಕು. ಈವ್ನಿಂಗ್ ಸಮಯದಲ್ಲಿ ನಾವು ಫುಡ್ಡನ್ನು ಕೇರ್ಫುಲ್ಲಾಗಿ ತಿನ್ನಬೇಕು ಫ್ರೆಂಡ್ಸ್. ಈವ್ನಿಂಗ್ ಸಮಯದಲ್ಲಂತೂ ನಾವು ಡಿನ್ನರನ್ನು 6 ಗಂಟೆ ಮುಂಚಿತವಾಗಿ ಮಾಡೋದಾದರೆ ನಮಗೆ ಯಾವುದೇ ರೀತಿಯ ಡಯಟ್ನ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ನೀವೇನು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಬೇಕಾದರೂ ಇಷ್ಟ ಇರುವ ಆಹಾರವನ್ನು ಕನ್ಸ್ಯೂಮ್ ಮಾಡ್ಬೋದು. ಹಾಗೆಯೇ ಸಂಜೆಯ ಫುಡ್ಡನ್ನು ಕೇರ್ಫುಲ್ಲಾಗಿಟ್ಟರೆ ನಿಮಗೆ 4 ಮಂತ್ಸಲ್ಲಾದರೂ ವೆಯ್ಟ್ ಕಡಿಮೆ ಆಗುತ್ತೆ. ನಿಮಗೆ ಒಂದೇ ಒಂದು ತಿಂಗಳಲ್ಲಿ ವೆಯ್ಟ್ ಕಡಿಮೆ ಆಗಬೇಕು ಅಂದರೆ ನಾವು ಈ ರೀತಿ ಫಾಲೋ ಮಾಡಲೇಬೇಕು. ಓಕೆ, ನೋಡಿದ್ರಲ್ವ ನಾವು ಯಾವ ರೀತಿ ಫಾಲೋ ಮಾಡಿಕೊಂಡ ತಕ್ಷಣ ನಮಗೆ ವೆಯ್ಟ್ ಕಡಿಮೆ ಆಗಿದೆ ಅಂತ. ಡಿಯರ್ ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡೋದು ಕಷ್ಟವೂ ಅಲ್ಲ ಸುಲಭವೂ ಅಲ್ಲ, ಬಟ್ ನಮಗೆ ಬೇಕಾಗಿರೋದೇ ಮನಸ್ಸು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾವೇನಾದರೂ ಒಂದು ಯೂಟ್ಯೂಬ್ ವೀಡಿಯೋಸಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಸರ್ಚ್ ಮಾಡಿದಾಗ ಜಾಸ್ತಿಯಾಗಿ ನೋಡೋದು ಜಿಮ್ಮಲ್ಲಿ ಹಾರ್ಡಾಗಿ ವರ್ಕೌಟ್ ಮಾಡೋದು, 30-35 ಮಿನಿಟ್ಸ್ ಜಾಸ್ತಿ ಬೆವರು ಇಳಿಸೋದು, ಕ್ಯಾಲರೀಸನ್ನು ಅವರು ಕೌಂಟ್ ಮಾಡಿಕೊಂಡು ಫುಡ್ ತಿನ್ನೋದು, ತುಂಬ ತುಂಬ ಹಾರ್ಡ್ ವರ್ಕೌಟ್ ಮಾಡಿಕೊಂಡು ಅವರ ಬಾಡಿನ ವೆಯ್ಟ್ ಕಡಿಮೆ ಮಾಡೋದು. ಬಟ್ ನಿಜವಾಗ್ಲೂ ಅವರು ವೆಯ್ಟನ್ನು ಕಡಿಮೆ ಮಾಡೋದಲ್ಲ ಅದು. ಅದೇನು ಅಂದರೆ ಫ್ರೆಂಡ್ಸ್, ಅವರಷ್ಟೆಲ್ಲ ವರ್ಕೌಟ್ ಮಾಡಿಕೊಂಡು ಅವರ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದು, ಹಾಗೆಯೇ ಅವರ ಬೋನ್ಸ್ ಸ್ಟ್ರೆಂತನ್ನು ಟೈಟನ್ ಮಾಡೋದು. ಬೋನ್ಸ್ ಸ್ಟ್ರೆಂತ್ ಆ್ಯಂಡ್ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾದ್ರೆ ತುಂಬ ತುಂಬ ಹಾರ್ಡ್ ವರ್ಕೌಟ್ ಮಾಡಬೇಕು. ಡಿಯರ್ ಫ್ರೆಂಡ್ಸ್, ವೆಯ್ಟ್ ರಿಡ್ಯೂಸ್ ಮಾಡೋದು ಮತ್ತು ಫಿಟ್ನೆಸ್ ಮೇಂಟೈನ್ ಮಾಡೋದು ಎರಡೂ ವ್ಯತ್ಯಾಸ ಇದೆ ಫ್ರೆಂಡ್ಸ್, ಅದನ್ನು ಫಸ್ಟ್ ತಿಳ್ಕೋಬೇಕು. ವೆಯ್ಟ್ ರಿಡ್ಯೂಸ್ ಮಾಡೋದು ತುಂಬ ಈಸಿ, ಹಾಗೆಯೇ ಫಿಟ್ನೆಸ್ ಮೇಂಟೈನ್ ಮಾಡಬೇಕಾದ್ರೆ ಒಂದು ತಿಂಗಳಲ್ಲೆಲ್ಲ ಆಗೋದಿಲ್ಲ, ಅದಕ್ಕೆ ಅಂತ ಅದರದೇ ಆದಂತಹ ಸಮಯಗಳಿರುತ್ತೆ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋಸ್ ಇಷ್ಟೇ ಇರೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದ್ರಿ.